ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನೀವು ನಂಬಲಾರದ ಅಮೇಜಿಂಗ್ ಪೀಪಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಕ್ರಿಯೇಟ್ ಮಾಡಿದ ವಸ್ತುಗಳನ್ನು ನೋಡಿದ್ರೆ ತುಂಬ ಅಮೇಜಿಂಗ್ ಆಗಿ ಇರುತ್ತೆ. ಪ್ರಪಂಚದಲ್ಲಿ ಈ ರೀತಿ ಕೂಡ ನಡೆಯುತ್ತಾ ಅಂತ ನಿಮಗೆ ಆಶ್ಚರ್ಯ ಕೂಡ ಆಗುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವುಡನ್ ಕ್ಯಾಸ್ಟಲ್ಸ್, ಲಂಡನ್ಗೆ ಸೇರಿದ ಇವರು ಇಂತಹ ಅದ್ಭುತವಾದ ವುಡನ್ ಕ್ಯಾಸ್ಟಲ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಇವರು ಮಾಡುವ ಎಲ್ಲ ವುಡನ್ ವಸ್ತುಗಳಲ್ಲಿ ಈ ರೀತಿ ತುಂಬ ಲೇಯರ್ಸ್ ಇರುತ್ತೆ. ಅವುಗಳನ್ನು ಶೇಕ್ ಮಾಡಿದ್ರೆ ಮಾತ್ರ ಅವು ಈ ರೀತಿ ಹೊರಗೆ ಬರುತ್ತೆ. ಅಷ್ಟು ಅದ್ಭುತವಾಗಿ ಇವರು ಕ್ರಿಯೇಟ್ ಮಾಡ್ತಾರೆ. ಇಂತಹ ವಸ್ತುಗಳನ್ನು ಕ್ರಿಯೇಟ್ ಮಾಡುವುದು ಅಷ್ಟು ಸುಲಭವಾದ ಮಾತಲ್ಲ, ಅದಕ್ಕೆ ತುಂಬ ಟ್ಯಾಲೆಂಟ್ ಇರಬೇಕು. ಅದೇ ರೀತಿ ಸರಿಯಾದ ಸೈಜ್ನಲ್ಲಿ ಕಟ್ ಮಾಡಬೇಕು, ಆಗಲೇ ಇವುಗಳನ್ನು ತಯಾರಿಸಲು ಸಾಧ್ಯ. ಈ ರೀತಿ ತುಂಬ ವಿಭಿನ್ನವಾದ ವುಡನ್ ಆರ್ಟ್ಸನ್ನು ಇವರು ತಯಾರು ಮಾಡ್ತಾರೆ. ಅದೇ ರೀತಿ ಇವರು ತಯಾರಿಸಿದ ಎಲ್ಲ ವಸ್ತುಗಳನ್ನು ಅವರೇ ನೇರವಾಗಿ ಹೋಗಿ ಮಾರಾಟ ಮಾಡ್ತಾರೆ. ಅವುಗಳನ್ನು ನೋಡಿ ಜನ ಆಶ್ಚರ್ಯಪಟ್ಟು ಖರೀದಿ ಮಾಡ್ತಾರೆ. ಶ್ಯಾಡೋ ಡ್ಯಾನ್ಸ್, ಆಸ್ಟ್ರೇಲಿಯಾಗೆ ಸೇರಿದ ಇವರಿಬ್ಬರು ಶ್ಯಾಡೋ ಡ್ಯಾನ್ಸ್ ಎಂಬ ಅಮೇಜಿಂಗ್ ಶೋ ಅನ್ನು ನಡೆಸುತ್ತಾರೆ. ಇವರು ನಡೆಸುವ ಈ ಶೋ ಡ್ಯಾನ್ಸನ್ನು ನೋಡಲು ತುಂಬ ಚೆನ್ನಾಗಿ ಇರುತ್ತೆ. ಒಂದು ಬಾರಿ ಅವರ ಕ್ರಿಯೇಟಿವಿಟಿಯನ್ನು ನೀವೇ ನೋಡಿ. ಈ ರೀತಿ ಆನೆ, ನಾಯಿ, ಡೈನೋಸರ್, ತುಂಬಾ ವಿಧವಾದ ಪ್ರಾಣಿ ಪಕ್ಷಿಗಳನ್ನು ಶ್ಯಾಡೋ ರೂಪದಲ್ಲಿ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ತೋರಿಸ್ತಾರೆ. ಅದನ್ನು ನೋಡಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಹೈಪರ್ ರಿಯಲಿಸ್ಟಿಕ್ ಥ್ರೆಡ್ ಆರ್ಟ್, ಚೈನಾಗೆ ಸೇರಿದ ಇವರು ಬಟ್ಟೆ ಹೊಲಿಯುವ ದಾರದಿಂದ ಇಂತಹ ಅದ್ಭುತವಾದ ಡ್ರಾಯಿಂಗ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ರೌಂಡ್ ಶೇಪ್ನಲ್ಲಿ ಇರುವ ವೈಟ್ ವುಡ್ಡನ್ನು ತೆಗೆದುಕೊಂಡು ಅದರ ಸುತ್ತ ಮೊಳೆಗಳನ್ನು ಒಡೆದು ಕಪ್ಪು ದಾರದಿಂದ ದಾರವನ್ನು ಮೊಳೆಗಳಿಗೆ ಸುತ್ತುತ್ತಾ ಈ ರೀತಿ ಅಮೇಜಿಂಗ್ ಆರ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಇವರಿಗೆ ನಮ್ಮ ಫೋಟೋ ಕೊಟ್ಟರೆ ಸಾಕು, ಆ ಫೋಟೋವನ್ನು ನೋಡಿ ನಮ್ಮ ಚಿತ್ರವನ್ನು ಸ್ಪಷ್ಟವಾಗಿ ದಾರಗಳಿಂದ ಕ್ರಿಯೇಟ್ ಮಾಡ್ತಾರೆ. ಡ್ರೀಮ್ ಆರ್ಟ್, ಅಕ್ಕಿಯೇನಿ ಅನ್ನೋ ಹುಡುಗಿ ಒಂದು ಅದ್ಭುತವಾದ ಕಲಾವಿದೆ ಅಂತಲೇ ಹೇಳಬಹುದು. ಏಕೆ ಅಂದರೆ ಈ ಹುಡುಗಿ ಯಾರ ಹತ್ರ ಹೋಗಿ ಪೇಂಟಿಂಗ್, ಡ್ರಾಯಿಂಗ್ ಮಾಡುವುದನ್ನು ಕಲಿಯಲಿಲ್ಲ. ಅದೇ ರೀತಿ ಇವರ ಮನೆಯಲ್ಲೂ ಸಹ ಯಾರಿಗೂ ಪೇಂಟಿಂಗ್, ಡ್ರಾಯಿಂಗ್ ಬಗ್ಗೆ ಗೊತ್ತಿಲ್ಲ. ಆದರೆ ಈ ಹುಡುಗಿಗೆ 5 ವರ್ಷ ವಯಸ್ಸಿರುವಾಗ ತನ್ನ ಕನಸಿನಲ್ಲಿ ಒಂದು ಕೈ ಕಾಣಿಸುತ್ತೆ. ನಂತರ ಬೆಳಗ್ಗೆ ಎದ್ದು ಆ ಒಂದು ಕೈಯನ್ನು ಡ್ರಾಯಿಂಗ್ ಮಾಡ್ತಾರೆ. ಆನಂತರ ಕನಸಿನಲ್ಲಿ ಬಂದ ಪ್ರತಿ ವಸ್ತುವನ್ನು ಈ ರೀತಿ ಡ್ರಾಯಿಂಗ್ ಮಾಡ್ತಾರೆ. ಈ ರೀತಿ 8 ವರ್ಷ ವಯಸ್ಸಿರುವಾಗ ಅವರ ಕನಸಿನಲ್ಲಿ ಒಂದು ಮುಖ ಕಾಣಿಸುತ್ತೆ. ಆ ಮುಖವನ್ನು ಆಯಿಲ್ ಪೇಂಟಿಂಗ್ ಹಾಕ್ತಾರೆ. ಈ ರೀತಿ 8 ವರ್ಷ ವಯಸ್ಸಿನಲ್ಲಿ ಒಂದು ಅದ್ಭುತವಾದ ಆಯಿಲ್ ಪೇಂಟಿಂಗನ್ನು ಹಾಕ್ತಾರೆ. ಅದು ಕನಸಿನಲ್ಲಿ ಬಂದ ಮುಖ. ಆನಂತರ ಆ ಹುಡುಗಿ ತುಂಬ ಫೇಮಸ್ ಆಗ್ತಾರೆ. ಅವರು ಕ್ರಿಯೇಟ್ ಮಾಡಿದ ಪೇಂಟಿಂಗ್ಸ್ ಎಲ್ಲ ಕೆಲವು ಲಕ್ಷಗಳಿಗೆ ಮಾರಾಟ ಕೂಡ ಆಗುತ್ತೆ. ಅದರಲ್ಲಿ ಈ ಒಂದು ಪೇಂಟಿಂಗ್ ಕೂಡ ಒಂದು. ಈ ಒಂದು ಪೇಂಟಿಂಗ್ 1,75,000 US ಡಾಲರ್ಗೆ ಸೇಲ್ ಆಗುತ್ತೆ. ನಮ್ಮ ಕರೆನ್ಸಿಯಲ್ಲಿ ಸುಮಾರು 1,30,00,000 ರೂಪಾಯಿಗಳು. ಈ ಹುಡುಗಿ ಎಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಈ ಹುಡುಗಿ ಬಗ್ಗೆ ಹಾಗೂ ಇವರ ಪೇಂಟಿಂಗ್ಸ್ ಬಗ್ಗೆ ಬುಕ್ಸನ್ನೇ ಬರೆದಿದ್ದಾರೆ. ಅಷ್ಟರ ಮಟ್ಟಿಗೆ ಇವರ ಪೇಂಟಿಂಗ್ಸ್ ತುಂಬ ಯುನೀಕ್ ಆಗಿ, ಅಮೇಜಿಂಗ್ ಆಗಿ ಮತ್ತು ರಿಯಲಿಸ್ಟಿಕ್ ಆಗಿ ಇರುತ್ತೆ. ಪೇಪರ್ ಏರೋಪ್ಲೇನ್, ನಾವೆಲ್ಲ ಪೇಪರ್ನಿಂದ ಇಂತಹ ರಾಕೆಟ್ ಏರೋಪ್ಲೇನನ್ನು ತಯಾರಿಸಿ ಶಾಲೆಯಲ್ಲಿ ಆಟವಾಡಿದ್ದೀವಿ. ಆದರೆ ಲೂಕಾ ಕಾಯಿನ್ ಅನ್ನೋ ಇವರು ಒಂದು ಸಾಮಾನ್ಯ ಪೇಪರನ್ನು ಇಟ್ಟುಕೊಂಡು ನಿಜವಾದ ವಿಮಾನವನ್ನು ತಯಾರು ಮಾಡ್ತಾರೆ. ಇವರು ಮಾಡುವ ಏರೋಪ್ಲೇನ್ಗಳಲ್ಲಿ ನಿಜವಾದ ಏರೋಪ್ಲೇನ್ಗಳಲ್ಲಿ ಇರುವ ಎಲ್ಲ ಅಂಶಗಳು ಇರುತ್ತೆ. ಒಂದು ಚಿಕ್ಕ ವಸ್ತುವನ್ನು ಬಿಡದೆ ಎಲ್ಲವನ್ನು ಸ್ಪಷ್ಟವಾಗಿ ಅಳವಡಿಸ್ತಾರೆ. ಈ ರೀತಿ ಒಂದು ಚಿಕ್ಕ ಪಾರ್ಟನ್ನು ಬಿಡದೆ ಎಲ್ಲ ಪಾರ್ಟ್ ಇವರ ಏರೋಪ್ಲೇನ್ನಲ್ಲಿ ಇರುತ್ತೆ. ಇದಕ್ಕಾಗಿ ಇವರು ನಿಜವಾದ ವಿಮಾನವನ್ನು ತಯಾರಿಸುವ ಜಾಗಕ್ಕೆ ಹೋಗಿ ಎಲ್ಲವನ್ನು ನೋಡಿ, ಎಲ್ಲವನ್ನು ಅಧ್ಯಯನ ಮಾಡಿ
ಆನಂತರ ಇವರು ಏರೋಪ್ಲೇನ್ ಅನ್ನು ತಯಾರಿಸುತ್ತಾರೆ ಪ್ರಾರಂಭದಲ್ಲಿ ಇವರು ಪೇಪರ್ ಏರೋಪ್ಲೇನ್ ಗಳನ್ನು ಮಾಡುವಾಗ ಇವರ ಮನೆಯಲ್ಲಿ ಇರುವವರು ಸುಮ್ಮನೆ ಇದರಿಂದ ಟೈಮ್ ವೇಸ್ಟ್ ಏಕೆ ಮಾಡ್ತೀಯಾ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ ಆದರೆ ಈಗ ಇವರು ಮಾಡುವ ಪೇಪರ್ ಏರೋಪ್ಲೇನ್ ಸುಮಾರು 50,000 ರೂಪಾಯಿಗಳಿಗೆ ಸೇಲ್ ಆಗ್ತಿದೆ ಅಷ್ಟರ ಮಟ್ಟಿಗೆ ಇವರು ಒಂದು ಚಿಕ್ಕ ವಸ್ತು ಕೂಡ ಮಿಸ್ ಆಗದೆ ಪರ್ಫೆಕ್ಟ್ ಆಗಿ ಏರೋಪ್ಲೇನ್ ಅನ್ನು ತಯಾರು ಮಾಡ್ತಾರೆ ಮರ್ಡಿ ಗ್ರಾಸ್ಪರೈಡ್ ಅಮೆರಿಕಾದಲ್ಲಿ ಇರುವ ಲೂಸಿಯಾನಾದಲ್ಲಿ ಪ್ರತಿ ವರ್ಷ ಮರ್ಡಿ ಗ್ರಾಸ್ ಅನ್ನೋ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಹಬ್ಬದಲ್ಲಿ ಈ ರೀತಿಯಾದಂತ ದೊಡ್ಡ ಬೊಂಬೆಗಳನ್ನು ಊರೆಲ್ಲ ಮೆರವಣಿಗೆ ಮಾಡ್ತಾರೆ 30 ವರ್ಷಗಳ ಹಿಂದೆ ಬ್ಯಾರಿಸ್ ಅನ್ನೋ ಇವರು ಈ ಹಬ್ಬಕ್ಕೆ ಬೇಕಾದ ಬೊಂಬೆಗಳನ್ನು ತಯಾರು ಮಾಡ್ತಾರೆ ಥರ್ಮೋಕೋಲ್ಗಳನ್ನು ಇಟ್ಟು ಇಂತ ದೊಡ್ಡ ದೊಡ್ಡ ಬೊಂಬೆಗಳನ್ನು ತಯಾರು ಮಾಡ್ತಾರೆ ಇದರಿಂದ ಫೇಮಸ್ ಆದ ಇವರು ಈಗ ಥೀಮ್ ಪಾರ್ಕ್ ಗಳಿಗೆ ಈವೆಂಟ್ ಗಳಿಗೂ ಕೂಡ ಈ ರೀತಿಯಾದಂತ ಬೊಂಬೆಗಳನ್ನು ಮಾಡಿ ಕೊಡ್ತಿದ್ದಾರೆ ಅದೇ ರೀತಿ ಸಿನಿಮಾಗಳಿಗೆ ಕಾಸ್ಟ್ಯೂಮ್ಸ್ ಅನ್ನು ಕೂಡ ತಯಾರಿಸುತ್ತಿದ್ದಾರೆ ಏರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯವಾಗಿ ತಲೆಗೆ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಲು ತುಂಬಾ ಹಣ ಬೇಕಾಗುತ್ತೆ ಈ ರೀತಿ ದೊಡ್ಡ ದೊಡ್ಡ ಕಂಪನಿಗಳು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡುವ ಯಂತ್ರಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಆದರೆ ಚೈನಾದಲ್ಲಿ ತಲೆ ಕೂದಲು ಇಲ್ಲದವರಿಗೆ ಈ ರೀತಿ ಟ್ರೈಲರ್ ಮೇಡ್ ಏರ್ ಅನ್ನು ಫಿಕ್ಸ್ ಮಾಡುತ್ತಿದ್ದಾರೆ ಇದರಿಂದ ಅವರಿಗೆ ನಿಜವಾದ ಕೂದಲು ಇರೋ ರೀತಿ ಅನ್ಸುತ್ತೆ ಅದೇ ರೀತಿ ಇದು ಏರ್ ಟ್ರಾನ್ಸ್ಪ್ಲಾಂಟ್ ಗಿಂತ ಚೀಪ್ ಆಗಿ ಸುಲಭವಾಗಿ ಸಿಗೋದ್ರಿಂದ ತುಂಬಾ ಜನ ಇದನ್ನ ಮಾಡಿಸಿಕೊಳ್ಳುತ್ತಿದ್ದಾರೆ ಬಾಡಿ ಪೇಂಟಿಂಗ್ ಈಗ ನಿಮಗೆ ಕೆಲವೊಂದು ಇಮೇಜಸ್ ಅನ್ನು ತೋರಿಸ್ತೀವಿ ನೋಡಿ ಇವುಗಳನ್ನು ನೋಡ್ತಾ ಇದ್ರೆ ನಿಮಗೆ ಏನು ಅನ್ಸುತ್ತೆ ಎಲ್ಲ ರಿಯಲ್ ಅಂತ ಅನ್ಸುತ್ತೆ ಅಲ್ವಾ ನೋಡುವುದಕ್ಕೆ ಅವು ಅದೇ ರೀತಿ ಇವೆ ಕೂಡ ಆದರೆ ಇದು ನಿಜ ಅಲ್ಲ ಇದು ಒಂದು ಬಾಡಿ ಪೇಂಟಿಂಗ್ ಆರ್ಟ್ ಮನುಷ್ಯರಿಗೆ ಪೇಂಟಿಂಗ್ ಅನ್ನು ಮಾಡಿ ಈ ರೀತಿ ಪ್ರಾಣಿಗಳ ರೀತಿ ಸೆಟ್ ಮಾಡ್ತಾರೆ ಈಗ ವಿದೇಶದಲ್ಲಿ ಧರಿಸುವ ಬಟ್ಟೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಭವಿಷ್ಯದಲ್ಲಿ ಅವರೆಲ್ಲ ಬಟ್ಟೆ ಬದಲಾಗಿ ದೇಹಕ್ಕೆ ಬಣ್ಣ ಬಳಿದುಕೊಂಡು ಓಡಾಡ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ನೋಡಿ ಈ ಮಹಿಳೆ ದೇಹಕ್ಕೆ ಬಣ್ಣ ಬಳಿದುಕೊಂಡು ಯಾವ ರೀತಿ ರಸ್ತೆಯಲ್ಲಿ ಓಡಾಡ್ತಿದ್ದಾಳೆ ಅಂತ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಇದು ಒಂದು ಎಕ್ಸ್ಪೆರಿಮೆಂಟ್ ಮಾತ್ರ ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಜೈ ಹಿಂದ್